हाय एल्लरिगू नमस्कार वेलकम माय चैनल नानिवत्तु निमगे ओंदु ओळ्ळे चिकन रेसिपी तोरिस्ता इद्दीनि चिकन ग्रेवी तुंबाने टेस्ट आगिरुत्ते हागे माडिदगेदे कूड तुंबा ईजी आगि माडिदगेबहुदु व्हाइट रैसिगे तुंबा चेन्नागि म्याच आगुत्ते बिसि अन्न जोते ओंदु पीस इट्कोंडु स्वल्प ग्रेवी हाकोंड्रे अष्टु चेन्नागि ऊट माडिद्रे चपाति कूड तुंबाने चेन्नागि म्याच आगुत्ते हागे माडोदु एनेनेल्ल बेकु नोडोण बन्नि ಇಲ್ಲಿ ಮುಕ್ಕಲ್ ಕೆಜಿ ಚಿಕನ್ ತಗೊಂಡಿದ್ದೀನಿ ಅದನ್ನು ನೀಟಾಗಿ ನಾನು ವಾಶ್ ಮಾಡಿ ತಗೊಂಡಿದ್ದೀನಿ ಬೋನ್ಲೆಸ್ಸು ಇದೆ ಹಾಗೆ ಬೋನೀರ್ ಅಂತದ್ದು ಇದೆ ಎಲ್ಲ ಮಿಕ್ಸ್ ಚಿಕನ್ನೇ ನಾನು ತಗೊಂಡಿದ್ದೀನಿ ಈ ಟೊಮೆಟೊಗಳು ಒಳ್ಳೆ ಹಣ್ಣ ಆಗಿರುವಂಥ ಮೂರು ಟೊಮೆಟೊನ ನಾನು ಮಿಕ್ಸಿಯಲ್ಲಿ ರುಬ್ಬಿ ತಗೊಂಡಿದ್ದೀನಿ ಪೇಸ್ಟಾಗಿ ಮಾಡಿ ತಗೊಂಡಿದ್ದೀನಿ ಈ ರೀತಿ ಪೇಸ್ಟಾಗಿ ಮಾಡಿ ಹಾಕಿದ್ರೆ ಈ ಚಿಕನ್ ಗ್ರೇವಿಗೆ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಮೂರು ಈರುಳ್ಳಿನ ನಾನು ಕಟ್ ಮಾಡಿ ಈ ರೀತಿ ಚಿಕ್ಕಕ್ಕೆ ತಗೊಂಡಿದ್ದೀನಿ ಎಲೆಗಳನ್ನ ಬಿಡಿಸಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಮೂರು ಹಸಿಮೆಣಸು ಅದನ್ನು ಉದ್ದವಾಗಿ ಅಡ್ಡವಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ ಅದನ್ನು ಕೂಡ ಚಿಕ್ಕಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ ಹಾಗೆ ಒಂದು ಲಿಂಬು ದೊಡ್ಡ ಲಿಂಬು ರಸ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಮನೆಯಲ್ಲೇ ಮಾಡಿದ ಫ್ರೆಶ್ ಆದ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೀನಿ ಹಾಕಿ ಮಸಾಲೆಗಳನ್ನ ನಾನು ಮಾಡುವಾಗ ಹಾಕಿ ತೋರಿಸ್ತೀನಿ ಒಂದೊಳ್ಳೆ ಬ್ಲ್ಯಾಕ್ ಮೆಟೀರಿಯಲ್ ಕಡಾಯಿನೇ ನಾನು ತಗೊಂಡಿದ್ದೀನಿ ಇಲ್ಲಿ ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಮಿನಿಮಮ್ ಒಂದು 3 ಟೇಬಲ್ ಸ್ಪೂನ್ 4 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಹಾಗೆ ಇಲ್ಲಿ ನಾನು ಅದಕ್ಕೆ ಹಾಗೆ 3 ಲವಂಗ ಏಲಕ್ಕಿನ ನಾನು ಕುಟ್ಟಿ ಇಟ್ಟಿದ್ದೆ ರಫ್ ಆಗಿ ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಂಡೆ ಹಾಗೆ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ಸ್ವಲ್ಪ ನಾನು ಫ್ರೈ ಮಾಡ್ಕೊಂಡೆ ಹಸಿಮೆಣಸು ಹಾಕೊಳ್ತಾ ಇದ್ದೀನಿ ಹಸಿಮೆಣಸು ಕೂಡ ಸ್ವಲ್ಪ ನಾನು ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಈ ಹಸಿಮೆಣಸು ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಈಗ ನಾನು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬಂತು ಪುದೀನ ಎಲೆಗಳನ್ನ ಹಾಕೊಳ್ತೀನಿ ಪುದೀನ ಎಲೆಗಳನ್ನ ಹಾಕೊಂಡು ಅದನ್ನು ಬಾಡಿಸ್ಕೊಂಡ್ರೆ ನಮಗೆ ಒಳ್ಳೆ ಒಂದು ಒಳ್ಳೆ ಸ್ಮೆಲ್ ಕೊಡುತ್ತೆ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ಬಾಕಿ ಇರೋದನ್ನ ಹಾಕೋಬೇಕು ಈಗ ಅದಕ್ಕೆ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಬಾಡಿಸ್ಕೊಂಡೆ ಈಗ ಅದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಹಳದಿ ಪೌಡರ್ 1/2 ಟೀ ಸ್ಪೂನ್ ಅಷ್ಟು ಕಾಳುಮೆಣಸು ಪೌಡರ್ 1/2 ಟೀ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಜೀರಾ ಪೌಡರ್ ಹಾಗೆ 1/2 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ 2 ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಪೌಡರ್ ಇದೆಲ್ಲ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಗೆ ಬಾಡಿಸ್ಕೊಳ್ತೀನಿ ಮೇಲೆ ಹೋಗೋ ತನಕ ನಾನು ಚೆನ್ನಾಗಿ ಬಾಡಿಸ್ಕೊಂಡು ಫ್ರೈ ಮಾಡ್ಕೊಂಡೆ ಕೊತ್ತಂಬರಿ ಸೊಪ್ಪನ್ನು ನಾನು ಒಂದು ಅರ್ಧ ಭಾಗ ನಾನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಈಗ ಇದಕ್ಕೆ ನಾನು ರುಬ್ಬಿಟ್ಟಿರೋ ಮೂರು ಟೊಮೆಟೊ ಆ ಪೇಸ್ಟ್ನ ಹಾಕ್ಕೊಂಡೆ ಈಗ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಮೆಲ್ ಸ್ವಲ್ಪ ಹೋಗೋ ತನಕ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಅದಕ್ಕೆ ನಾನು ಲಿಂಬು ರಸನ ನಾನು ಹಾಕ್ಕೊಂಡಿದ್ದೀನಿ ನಾನು ಚಿಕನ್ನಿಗೆ ಹಳದಿ ಪೌಡರ್ ಆಗಲಿ ಲಿಂಬು ಆಗಲಿ ಉಪ್ಪಾಗಲಿ ಏನು ಹಚ್ಚಿಟ್ಟಿರಲಿಲ್ಲ ಈ ರೀತಿ ನಾವು ಗ್ರೇವಿ ಮಾಡುವಾಗ ಹಾಗೆ ಚಿಕನ್ ಪೀಸ್ ಹಾಕ್ಕೊಂಡ್ರೂ ಕೂಡ ಚಿಕನ್ನಲ್ಲಿ ಒಳ್ಳೆ ಮಸಾಲೆಗಳು ಹಿಡಿದಿರುತ್ತೆ ತುಂಬ ಜ್ಯೂಸಿಯಾಗಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ಎಲ್ಲ ಚಿಕನ್ ಪೀಸ್ಗಳನ್ನ ಕೂಡ ನಾನು ಹಾಕ್ಕೊಂಡೆ ಈಗೆಲ್ಲನೂ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿ ನಾನು ಇದನ್ನು ಮುಚ್ಚಿಡ್ತೀನಿ ಈಗ ಚೆನ್ನಾಗಿ ನೋಡಿ ಇಷ್ಟು ಕೂಡ ಚಿಕನ್ ನೀರು ಬಿಟ್ಟಿದೆ ಈಗ ಅದಕ್ಕೆ ಈ ಸ್ಟೇಜಲ್ಲಿ ಅದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನಾನು ಕಡಿಮೆನೇ ಹಾಕಿದೆ ಈಗ ಹಾಕಿದ್ದೀನಿ ಚೆನ್ನಾಗಿ ನೀರು ಬಿಟ್ಟು 1/4 ಕಪ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ನಾನು ನೀರು ಸೇರಿಸಿರಲಿಲ್ಲ ಚಿಕನ್ ನೀರು ಬಿಡೋದಕ್ಕೆ ನಾನು ಹಾಗೆ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೆ ಈಗ ನಾನು ಮತ್ತೆ ಮುಚ್ಚಳ ತೆಗೆದಿದ್ದೀನಿ ಚೆನ್ನಾಗಿ ಕುದಿತಾ ಇದೆ ಈಗ ಇದನ್ನು ಹೀಗೆ ಮಿಕ್ಸ್ ಮಾಡಿ ಅದಕ್ಕೆ ಬಾಕಿ ಇರೋ ಅಂತ ಕೊತ್ತಂಬರಿ ಸೊಪ್ಪನ್ನ ಕೊತ್ತಂಬರಿ ಸೊಪ್ಪುಗಳನ್ನ ಕೂಡ ಹಾಕಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಈಗ ಚೆನ್ನಾಗಿ ಕುದ್ದಿದೆ ಈಗ ರೆಡಿ ಆಗಿದೆ ನಮ್ಮದು ಚಿಕನ್ ರೆಡಿ ಕೂಡ ಅಷ್ಟೇ ನೀಟಾಗಿ ಬೆಂದಿದೆ ಗ್ರೇವಿ ಕೂಡ ಒಳ್ಳೆ ಸ್ಮೆಲ್ಲಿಂದ ಒಳ್ಳೆ ಟೇಸ್ಟ್ ಆಗಿದೆ ಈಗ ರೆಡಿ ಬಂದ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಗ್ರೇವಿನೇ ನಾನು ನಿಮಗೆ ತೋರಿಸಿದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ಇಷ್ಟಪಟ್ಟು ತಿಂತೀರಾ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗೆ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟ್ಗೆ ತುಂಬ ತುಂಬ ಧನ್ಯವಾದ